ಇಲ್ಲಿ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಪಾಲ್ಗೊಂಡಂತಹ ಮಕ್ಕಳು ಮತ್ತು ಅವರ ವಯಸ್ಸನ್ನ ಕೊಟ್ಟಿದ್ದಾರೆ ಈಗ ನಾವು ಈ ದತ್ತಾಂಶಕ್ಕೆ ಒಂದು ಲೈನ್ ಪ್ಲಾಟ್ ಅನ್ನ ಎಳಿಬೇಕು ಅಂದ್ರೆ ಲೈನ್ ಪ್ಲಾಟ್ ಅಂದ್ರೆ ಒಂದು ಸರಳ ರೇಖೆಯ ಮೇಲೆ ಈ ಮಕ್ಕಳ ವಯಸ್ಸನ್ನ ನಾವು ಬಿಂದುವಿನ ರೂಪದಲ್ಲಿ ಗುರುತಿಸ್ತಾ ಹೋಗೋಣ ಒಂದು ಬಿಂದು ಒಂದು ಮಗುವಿನ ವಯಸ್ಸನ್ನ ಸೂಚಿಸ್ತಾ ಇರ್ಲಿ ಸರಿನಾ ಅದಕ್ಕೆ ನಾವೀಗ ಮೊದಲು ಒಂದು ಸರಳ ರೇಖೆಯನ್ನ ಎಳಿಯೋಣ ಇಲ್ಲಿ ಮಕ್ಕಳ ವಯಸ್ಸನ್ನ ಗಮನಿಸಿದ್ರೆ ಚಿಕ್ಕ ವಯಸ್ಸಿನ ಮಗು ಅಂದ್ರೆ ಪೂರ್ಣಿಮಾ ಇವಳ ವಯಸ್ಸು ಮೂರು ವರ್ಷಗಳು ಅಲ್ವಾ ಅದು ಬಿಟ್ರೆ ದೊಡ್ಡ ಮಗು ಅಂದ್ರೆ ಯಮುನಾ ಇವಳ ವಯಸ್ಸು ಏಳು ವರ್ಷಗಳು ಆದ್ರಿಂದ ನಾವು ಈ ರೇಖೆಯ ಮೇಲೆ ಮೂರರಿಂದ ಏಳು ವರ್ಷಗಳನ್ನ ಗುರ್ತು ಮಾಡ್ಕೊಳ್ಳೋಣ ನೋಡಿ ಇದು ಮೂರು ವರ್ಷ ನಾಲ್ಕು ಐದು ಆರು ಏಳು ನೋಡಿ ಇದು ಮೂರು ವರ್ಷ ಇದು ನಾಲ್ಕು ಐದು ಆರು ಏಳು ಈ ರೀತಿ ಇದು ಮುಂದುವರಿತಾ ಇರುತ್ತೆ ಇಲ್ಲಿ ನಾನು ಬರೀ ಮೂರರಿಂದ ಏಳು ವರ್ಷದ ಒಳಗಡೆನೆ ಯಾಕೆ ಹೇಳಿ ಇಲ್ಲಿ ಕೊಟ್ಟಿರುವ ಮಕ್ಕಳ ವಯಸ್ಸು ಮೂರರಿಂದ ಏಳು ವರ್ಷದ ಒಳಗಿದೆ ಆದ್ರಿಂದ ಈಗ ನಾವು ಮೊದಲನೇ ಮಗು ಪೂರ್ಣಿಮಾ ಇವಳ ವಯಸ್ಸು ಮೂರು ವರ್ಷ ಅಲ್ವಾ ಗುರ್ತಿಸೋಣ ನೋಡಿ ಮೂರು ವರ್ಷ ಅಂದ್ರೆ ಇಲ್ಲೊಂದು ಈ ಬಿಂದು ಪೂರ್ಣಿಮಳ ವಯಸ್ಸನ್ನು ಸೂಚಿಸ್ತಾ ಇದೆ ವೀಣಾ ಐದು ವರ್ಷದ ಹುಡುಗಿ ಅಲ್ವಾ ಆದ್ರಿಂದ ನಾವು ಆ ಇಲ್ಲಿ ಇದರ ಮೇಲೆ ಒಂದು ಬಿಂದುವನ್ನ ಸೂಚಿಸೋಣ ಇದು ವೀಣಾಳ ವಯಸ್ಸನ್ನ ಸೂಚಿಸ್ತಾ ಇದೆ ಸರಿನಾ ಅದೇ ರೀತಿ ಚಂದ್ರಕಲಾ ಐದು ವರ್ಷದವಳು ಅಲ್ವಾ ಅಂದ್ರೆ ಈ ಐದ್ರ ಮೇಲೆ ಆಲ್ರೆಡಿ ಒಂದು ಬಿಂದು ಇದೆ ಆದ್ರಿಂದ ಇದ್ರ ಮೇಲೆ ಇನ್ನೊಂದು ಬಿಂದುವನ್ನ ಇಲ್ಲಿ ಬರೆಯೋಣ ಇದರ ಅರ್ಥ ಐದು ವರ್ಷದ ಎರಡು ಮಕ್ಕಳಿದ್ದಾರೆ ಒಂದು ವೀಣಾ ಮತ್ತೊಂದು ಚಂದ್ರಕಲಾ ಅದೇ ರೀತಿ ಯಶೋದ ಆರು ವರ್ಷ ವಯಸ್ಸಿನವಳು ಅಲ್ವಾ ಆರ್ ಇಲ್ಲಿದೆ ಅಲ್ವಾ ಆರರ ಮೇಲೆ ಒಂದು ಬಿಂದುವನ್ನು ಗುರುತಿಸೋಣ ಈ ಬಿಂದು ಯಶೋದಳ ವಯಸ್ಸನ್ನು ಸೂಚಿಸ್ತಾ ಇರಲಿ ನೆಕ್ಸ್ಟ್ ತ್ರಿವೇಣಿ ಇವಳ ವಯಸ್ಸು ಆರ್ ಇದೆ ಆದ್ರಿಂದ ಆರ್ ಮೇಲೆ ಮತ್ತೊಂದು ಬಿಂದು ಬಂತು ಅಂದ್ರೆ ಈಗ ಆರರ ವಯಸ್ಸಿನ ಎರಡು ಮಕ್ಕಳಿದ್ದಾರೆ ಒಂದು ಯಶೋಧ ಮತ್ತೊಂದು ತ್ರಿವೇಣಿ ಅದೇ ರೀತಿ ಯಮುನಾ ಏಳು ವರ್ಷದ ಹುಡುಗಿ ಅಂದ್ರೆ ಹಾ ಇಲ್ಲಿ ಏಳರ ಮೇಲೆ ಒಂದು ಬಿಂದುವನ ಗುರುತಿಸೋಣ ಇದು ಯಮುನಾಳ ವಯಸ್ಸನ್ನು ಸೂಚಿಸ್ತಾ ಇದೆ ಅದೇ ರೀತಿ ರತ್ನ ಇವಳ ವಯಸ್ಸು ಆರು ಆದ್ರಿಂದ ನಾವೀಗ ಆರರ ಮೇಲೆ ಮತ್ತೊಂದು ಬಿಂದುವನ್ನ ಗುರುತಿಸೋಣ ಅಂದ್ರೆ ಆರರ ವಯಸ್ಸಿನ ಮೂರು ಮಕ್ಕಳಿದ್ದಾರೆ ಒಂದು ಯಶೋಧ ಮತ್ತೊಂದು ತ್ರಿವೇಣಿ ಇನ್ನೊಂದು ರತ್ನ ಈ ರೀತಿ ನಾವು ಕೊಟ್ಟಿರುವ ದತ್ತಾಂಶಗಳನ್ನ ಒಂದು ಸರಳ ರೇಖೆಯ ಮೇಲೆ ಬಿಂದುಗಳ ರೂಪದಲ್ಲಿ ವ್ಯಕ್ತಪಡಿಸಬಹುದು ಹಾಗಾದ್ರೆ ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಅಂದ್ರೆ ನೋಡಿ ಮಕ್ಳೆ ಇಲ್ಲಿ ಕೊಟ್ಟಿರುವ ದತ್ತಾಂಶಗಳನ್ನ ಅರ್ಥೈಸ್ಕೊಳ್ಳೋದು ತುಂಬಾ ಕಷ್ಟ ಈ ದತ್ತಾಂಶಗಳನ್ನ ಸರಳ ರೇಖೆಯ ಮೇಲೆ ನಮೂದಿಸದ್ ಮೇಲೆ ಸುಲಭವಾಗಿ ಇದರಲ್ಲಿ ನೋಡಿ ನಾವು ಹೇಳ್ಬೋದು ಈ ಟೇಬಲ್ ಇಲ್ದಲೇ ಹೋದ್ರೂ ಕೂಡ ನಾವು ಸಾಕಷ್ಟು ಅಂಶವನ್ನು ಇದರಿಂದನೇ ತಿಳ್ಕೊಳ್ಬೋದು ಈಗ ಉದಾಹರಣೆಗೆ ಈ ಟೇಬಲ್ ಇಲ್ಲ ಅಂತ ಅಂದರೆ ಈ ಟೇಬಲ್ನ ಪಕ್ಕಕ್ಕೆ ಸರಿಸ್ಬಿಡೋಣ ಈಗ ನೋಡಿ ಈ ಲೈನ್ ಪ್ಲಾಟನ್ನು ಬಳಸ್ಕೊಂಡೇ ನಾವು ಸುಲಭವಾಗಿ ದತ್ತಾಂಶಗಳನ್ನು ಅರ್ಥೈಸ್ಕೊಳ್ಬೋದು ಈಗ ನೋಡಿ ಈ ಲೈನ್ ಪ್ಲಾಟ್ ನೋಡ್ತಾ ಹೇಳ್ಬೋದು ಯಾವ ವಯಸ್ಸಿನ ಮಗು ಈ ಪಾರ್ಟಿಯಲ್ಲಿ ಬಂದೇ ಇಲ್ಲ ನಾಲ್ಕನೇ ವಯಸ್ಸಿನ ಮಗು ಅಲ್ವಾ ಅದೇ ರೀತಿ ಯಾವ ವಯಸ್ಸಿನ ಮಕ್ಕಳು ಹೆಚ್ಚು ಪಾಲ್ಗೊಂಡಿದ್ದಾರೆ ನೋಡಿ ಆರು ವರ್ಷದ ಮಕ್ಕಳು ಹೆಚ್ಚು ಪಾಲ್ಗೊಂಡಿದ್ದಾರೆ ಅಲ್ವಾ ಅದೇ ರೀತಿ ಮೂರು ವರ್ಷದ ಎಷ್ಟು ಮಕ್ಕಳು ಈ ಬರ್ತ್ಡೇ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದಾರೆ ಅಂದ್ರೆ ಮೂರು ವರ್ಷದಲ್ಲಿ ಒಂದು ಮಗು ಮಾತ್ರ ಈ ರೀತಿ ಈ ಲೈನ್ ಪ್ಲಾಟ್ ಅಂದರೆ ಅಂದ್ರೆ ಈ ಸಂಖ್ಯಾ ರೇಖೆಯ ಮಾದರಿಯಲ್ಲಿ ಇರುವಂತಹ ಈ ನಕ್ಷೆಯನ್ನ ಬಳಸ್ಕೊಂಡು ಸುಲಭವಾಗಿ ನಾವು ದತ್ತಾಂಶಗಳನ್ನು ಅರ್ಥೈಸ್ಕೊಳ್ಬಹುದು ಅದೇ ರೀತಿ ಈಗ ಐದು ವರ್ಷದ ಮೇಲ್ಪಟ್ಟು ಎಷ್ಟು ಮಕ್ಕಳು ಈ ಬರ್ತಡೆ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದಾರೆ ಅಂದಾಗ ನೋಡಿ ಐದು ವರ್ಷ ಐದು ವರ್ಷದ ಮೇಲ್ಪಟ್ಟು ಅಂದ್ರೆ ಆರು ಮತ್ತೆ ಏಳನೇ ವಯಸ್ಸಿನಲ್ಲಿರುವ ಮಕ್ಕಳು ನೋಡಿ ಇವರಿಬ್ರುನು ಸೇರಿಸಿ ಹೇಳಬೇಕಾಗುತ್ತೆ ಅಲ್ವಾ ಆಗ ಒಂದು ಎರಡು ಮೂರು ಪ್ಲಸ್ ಒಂದು ನಾಲ್ಕು ಐದು ವರ್ಷದ ಮೇಲ್ಪಟ್ಟು ನಾಲ್ಕು ಮಕ್ಕಳು ಈ ಬರ್ತಡೆಯಲ್ಲಿ ಪಾಲ್ಗೊಂಡಿದ್ದಾರೆ ಅದೇ ರೀತಿ ಐದು ವರ್ಷದ ಕೆಳಗಿನ ಮಕ್ಕಳು ಎಷ್ಟು ಜನ ಪಾಲ್ಗೊಂಡಿದ್ದಾರೆ ಅಂತ ಹೇಳೋದಾದ್ರೆ ನೋಡಿ ಐದು ವರ್ಷದ ಕೆಳಗೆ ಎಂದಾಗ ಮೂರು ಮತ್ತೆ ನಾಲ್ಕನೇ ವಯಸ್ಸಿನ ಮಕ್ಕಳು ಆದ್ರಿಂದ ನೋಡಿ ಐದು ವರ್ಷದ ಕೆಳಗಿನ ಮಕ್ಕಳು ಅಂದ್ರೆ ಒಂದೇ ಒಂದು ಮಗು ಈ ಬರ್ತ್ಡೇ ಪಾರ್ಟಿಯಲ್ಲಿ ಪಾಲ್ಗೊಂಡಿದೆ ಈ ರೀತಿ ನಾವು ಕೊಟ್ಟಿರುವ ದತ್ತಾಂಶಗಳನ್ನ ಲೈನ್ ಪ್ಲಾಟ್ ಮೇಲೆ ಸೂಚಿಸಿ ಸುಲಭವಾಗಿ ಅರ್ಥೈಸ್ಕೊಳ್ಬಹುದು